ನಾನಂತೂ ಈ ಮೊಬೈಲಲ್ಲಿ ಇದು ಅಶ್ಲೀಲವಾದ ವಿಡಿಯೋ ಕಳ್ಸೋಕ್ಕಾಗತ್ತಾ? ಇದು ಆಗತ್ತಾ? ಬರೀ ಇನ್ಕಮಿಂಗ್ ಔಟ್ ಗೋಯಿಂಗ್ ಎಲ್ಲಿ ಸುಮಾರು ಒಂದು 20 ಮೊಬೈಲ್ ಬಂದಾಗಲಿಂದ ನಾನು ಇದೇ ಫೋನ್ ಉಪಯೋಗಿಸೋದು. ನಂತರ ಬೇರೆ ನಂಬರ್ ಈ ನಂಬರ್ ಬೇಕಾದ್ರೆ ಟ್ರೈ ಮಾಡಿ, ಇದ್ರಲ್ಲಿ ವಾಟ್ಸಪ್ ಕಳ್ಸೋಕ್ಕಾಗತ್ತಾ? ಏನು ಮಾಡೋಕ್ಕಾಗತ್ತೆ ಅಂತ ಆ ಅಮ್ಮ ಮಾಡಿದ್ದೆಲ್ಲ ಸುಳ್ಳು, ಎಲ್ಲ ಹೊಟ್ಟೆ ಕಿಚ್ಚು. ಆ ಜೊತೆಗಿದ್ದಾರಲ್ಲ ಆನಂದ್ ಮಕ್ಕಳು ಅಷ್ಟೇ, ಅವರು ಸಂಘದಿಂದ ಕಿತ್ತಾಕಿದ್ದೆ ನಾನು ಹೊಟ್ಟೆ ಊರಿಗೆ ಮಾತಾಡ್ತಾರೆ ಅಷ್ಟೇ ವಿನಃ ನಂದೇನು ಯಾರಾದರೂ ಅವ್ರು ಮಾಡಿರೋ ತಪ್ಪಿಗೆ ಕಿತ್ತಾಕಿ ಸಂಘದಿಂದ ಕಳಿಸಿದ್ರು. ಸಂಘದ ಬಗ್ಗೆ, ಸಂಘದ ವಿರೋಧದ ಬಗ್ಗೆ, ಸಂಘದ ಬಗ್ಗೆ ಚಟುವಟಿಕೆ, ವಿರೋಧ ಚಟುವಟಿಕೆಗಳು, ಮತ್ತು ಸಂಘದ ಬಗ್ಗೆ ನಮ್ಮ ಪ್ರೆಸಿಡೆಂಟ್ ಆಗಲಿ, ಕಾರ್ಯದರ್ಶಿಗಳಲ್ಲಿ, ಪದಾಧಿಕಾರಿಗಳಿಗೆ, ಕಮಿಟಿಯವರಿಗೆ ಅಶ್ಲೀಲವಾದ ಶಬ್ದ ಮಾತಾಡಿದ್ರೆ ನಾವು ಅವ್ರನ್ನ ಸಂಘದಿಂದ ಕಿತ್ತಾಕ್ಬೋದು ಅಂತ ನಮ್ಮ ಬೈಲಾರ್ದಲ್ಲಿ ಮಾಡಿದ್ದೆವು, ಮಾಡ್ಕೊಬಂದಿದ್ದೆವು. ಆ ಇದ್ರ ಪ್ರಕಾರ ಆಯಮ್ಮನ ಇವಾಗ ಇವಾಗ ಇನ್ನೂ ಕೊಡ್ತೀವಿ. ಇನ್ಮೇಲೆ ನೀನು ಪ್ರಾಥಮಿಕ ಸದಸ್ಯತೆಯಿಂದ ನೀನು ಇವತ್ತು ಕಿತ್ತಾಕ್ತೀವಿ, ನೀನು ಅದೇನು ಮಾಡ್ಕೊಂಡು ಮಾಡ್ಕೊ, ಕೋರ್ಟ್ನಲ್ಲಿ ಮಾತಾಡಪ್ಪ ಅಂತಿದ್ದೆ. ಇಷ್ಟೇ ಸರ್ ನಡೆದು ನನ್ನಿಂದ. ಏನು ಯಾರು ಇಡೀ ಕರ್ನಾಟಕದಲ್ಲಿ ನಾನು ಸುಮಾರು 1000 ನಾಟಕ, ನನ್ನ ರಂಗಭೂಮಿ ಚರಿತ್ರೆನೇ 70 ವರ್ಷ, 5 ವರ್ಷ ಇದ್ದ ನಾನು ಎಂಟ್ರ್ ಆಗಿದ್ದು, ಈಗ ನನಗೆ 75. 70 ವರ್ಷದ ಇಡೀ ಕರ್ನಾಟಕದ ಎಷ್ಟು ನಾಟಕ ಕಂಪ್ನಿ, ಎಲ್ಲ ಕಂಪ್ನಿ, ಯಾವುದಾದ್ರೂ ಒಂದು ಕಂಪ್ನಿಯಲ್ಲಿ ನನ್ನ ಬಗ್ಗೆ ಒಬ್ಬ ಇವನು ಇಂಥವನ್ನು ತಂದುಬಿಟ್ರೆ ನೀವು ಹೇಳಿದ್ದಕ್ಕೆ ನಾನು ಬದ್ಧ, ಇಲ್ಲಾಂದರೆ ಆಯಮ್ಮನ್ನ ಇದು ಮಾಡಿಬಿಟ್ಟು ಬೇಕಾದ್ರೆ ಎಲ್ಲರನ್ನು ಕೇಳಿ ನಾನು ಇದು ಅಶ್ಲೀಲ ವಿಡಿಯೋ ಇದ್ರಲ್ಲಿ ಕಳ್ಸೋಕ್ಕಾಗುತ್ತಾ? ನಾನು ನಿನ್ನೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿದ್ದೆ, ಈಗಲೂ ಲಾಯರ್ ಬರ್ತಾರೆ, ಹೋಗಿ ಒಂದು ಕಂಪ್ಲೇಂಟ್ ಕೊಟ್ಬಿಟ್ಟು ಬರ್ತೀನಿ, ಅದು ಏನು ಮಾಡ್ಕೊತಾರೆ ಮಾಡ್ಕೊಳ್ಳಿ. ಅವರು ನಾಳೆ ಏನು ನಡೀತಿರೋದು ಕಾರ್ಯಕ್ರಮ ನಿಮ್ಮ ಪೋಷಕರ ಸಂಘದಿಂದ? ಸರ್, ಪ್ರತಿ ವರ್ಷ ನಡೆಯುತ್ತೆ ಸರ್, ನಮ್ಮದು ಪೋಷಕ ಕಲಾವಿದ ಸಂಘದಿಂದ ಪ್ರತಿ ವರ್ಷ ನಡೆಯುತ್ತೆ. ಅದರಲ್ಲಿ ಅದರಲ್ಲಿ ಒಂದು ಕೆಲವ್ರಿಗೆ ವಯಸ್ಸಾಗಿರೋರಿಗೆ, ವಯಸ್ಸು 60-70 ಮೇಲೆ ಆಗಿರೋರಿಗೆ, ಆಮೇಲೆ ನಮ್ಮ ಇಂಡಸ್ಟ್ರಿಗೆ ಬಂದು ಸುಮಾರು ಒಂದು 30-40 ವರ್ಷ ಆಗಿರೋರಿಗೆ, ಆಮೇಲೆ ನಮ್ಮ ಸಂಘಕ್ಕೆ ಸೇರಿಕೊಂಡು ಕಮ್ಮಿ ಮಿನಿಮಮ್ ಒಂದು 10-12 ವರ್ಷ ಆಗಿರೋರಿಗೆ ಪೋಷಕ ಕಲಾರತ್ನ ಅಂತ ಒಂದು ಬಿರುದು ಕೊಡ್ತೀವಿ ಸರ್. ಅದು ಬಿರುದು ಕೊಟ್ಟು ಅವ್ರು ಸನ್ಮಾನ ಮಾಡಿ ಒಂದು ಕ್ಯಾಶ್ ಅವಾರ್ಡ್ ಬೇರೆ ಕೊಡ್ತಾ ಇದ್ದೀವಿ ಸರ್. ಇದು ಪದ್ಧತಿ ನಡ್ಕೊಂಬಂದ್ಬಿಟ್ಟಿದೆ, ನಾನೇ ಮಾಡಿದ್ದು, ನಾನೇ ಸಂಘ ಕಟ್ಟಿದ್ದು, ನಾನೇ ಮಾಡಿದ್ದು, ನಾನೇ ನಡೆಸ್ಕೊಂಡು ಎಲ್ಲ ಮಾಡ್ಕೊಂಬರ್ತಿದ್ದೇನೆ. ಇವತ್ತು ನಾನೇ ಈ ಸಂಘನ ಹಾಳು ಮಾಡೋಕ್ಕೆ ನಾನು ಯಾಕೆ ಮನಸ್ಸು ಬರುತ್ತಾ? ನಾನು ಹಾಳು ಮಾಡ್ತೀನ, ನಾನು ಸಂಘ ದುಡ್ಡು ತಿಂದಿದ್ದೀನಿ ಅಂತ ಅದು ಹೇಳ್ತಾರೆ. ಅವ್ರಿಗೆ ಯಾಕೆ ನಾನು ಕೇಳಿದೆ, ಇಲ್ಲಿ ಯಾರು ಹೇಳಿ ನಾನು ತಿಂದಿದ್ದೀನಿ ಮಾಡಿದ್ದೀನಿ ಅಂತಂದು ಇವ್ರಿಗೆ ಗೊತ್ತಾಗಲ್ಲ. ಇಲ್ಲಿ ನನ್ನ ಯಾಕೆ ಇಟ್ಕೊಳ್ಬೇಕು ಪ್ರೆಸೆಂಟಾಗಿ? ನಾನು ಬೇಡ ಅಂದ್ರೆ ಇಲ್ಲ, ನೀವು ಬದುಕಿರೋರ್ಗು, ಡಿಂಗಿ ನಾಗರಾಜ್ ಅವ್ರು ಬದುಕಿರೋರ್ಗು, ಈ ಪೋಷಕಲ ಸಂಘದಲ್ಲಿ ನೀವೇ ಅಧ್ಯಕ್ಷರಾಗಿರ್ಬೇಕು ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ. ಇದು ನೋಡೋಣ, ಮಾರ್ಚ್ ಎಲೆಕ್ಷನ್ಗೆ ಅವ್ರೇನು ಎಲೆಕ್ಷನ್ ಬಿಟ್ಟು ನಮ್ಮನ್ನೇನು ಸೋಲಿಸ್ಬಿಟ್ಟು ಅವ್ರು ಬರುವಂಥ ಒಂದು ಐಡಿಯಾ ಇದೆ, ನಮ್ಮ ಪುರಾಣ ಅವ್ರು ಗೆಲ್ಲಲ್ಲ. ನಾನು ಗಂಟಾ ಘೋಷಣೆ ಹೇಳ್ತೇನೆ, ಈ ಸತಿ ಎಲೆಕ್ಷನ್ ಕೂಡ ನಾನೇ ಗೆಲ್ತೀನಿ, ನಾನೇ ಪ್ರೆಸಿಡೆಂಟ್ ಆಗಿ, ನಾನೇ ಫೌಂಡರ್ ಸರ್. ಹಂಗಾಗಿ ಸಂಘನ ಹೆಂಗೆ ನಡ್ಸ್ಕೊಂಡು ಹೋಗಬೇಕು, ಎಲ್ರಿಗೂ ಎಲ್ಲರೂ ಒಳ್ಳೇದಾಗಬೇಕಂತ ನನ್ನ ಒಂದು ಧ್ಯೇಯ ಇದೆ ಸರ್. ಯಾರೋ ದೊಡ್ಡ ಕೋಟ್ಯಾಧಿಪತಿ ಒಂದೆರಡು ಕೋಟಿ ನಮ್ಮ ಸಂಘಕ್ಕೆ FD ಇಟ್ಬಿಟ್ರೆ ಅದ್ರಲ್ಲಿ ಬರೋ ಬಡ್ಡಿ ದುಡ್ಡನ್ನ ನಮ್ಮ ಸಂಘದಲ್ಲಿರುವಂಥ ವಯಸ್ಸಾದವ್ರಿಗೆ ಅವ್ರಿಗೆ ಒಂದು ಪೆನ್ಷನ್ ಸ್ಕೀಮ್ ತರಬೇಕು ಅಂತ ಇದ್ದೇನೆ. ಅಟ್ಲೀಸ್ಟ್ ಒಂದು 3-4 ಸಾವಿರ ತಿಂಗಳಿಗೆ ಒಂದು ಕೊಡೋಣ ಅಂತಿದ್ದೆ. ಯಾರೋ ಪುಣ್ಯಾತ್ಮ ಕೊಟ್ಟರೆ ಖಂಡಿತ ಅದನ್ನು ಕೂಡ ತರ್ತೀರಿ. ನಮಗೆ ಆಫೀಸಲ್ಲಿ ಜಾಗ ಇಲ್ಲ. ನಮ್ಮ ಬಣಕಾರ್, ನಮ್ಮ ನಿರ್ದೇಶಕರ ಸಂಘದ ಅಧ್ಯಕ್ಷರೊಬ್ಬರಿದ್ದಾರೆ ಬಣಕಾರ್ ಅಂತ, ಉಮೇಶ್ ಬಣಕಾರ್, ಅವರು ನಮಗೆ ಅವರು ಆಫೀಸ್ ಕೊಟ್ಟಿದ್ದಾರೆ ಫ್ರೀಯಾಗಿ. ಸುಮಾರು ಒಂದು 6 ವರ್ಷದಿಂದ ಅಲ್ಲಿ ಇದ್ದೀವಿ ಸರ್. ಒಂದು ಪೈಸಾನೂ ಇಲ್ಲ, ಎಲೆಕ್ಟ್ರಿಕ್ ಮಾತ್ರ ಬಿಲ್ ಕಟ್ಕೊಂಡು ಹೋಗ್ತೀವಿ. ಆಫೀಸ್ ಎಲ್ಲರೂ ಬರ್ತಾರೆ, ಹೋಗ್ತಾರೆ, ಮಾಡ್ತಾರೆ, ಹಿಂಗೆ ಮಾಡ್ತಿದ್ದಾರೆ. ಹಿಂಗಿರ್ಬೇಕಾದ್ರೆ ಆಯಮ್ಮ ನನ್ನ ಮೇಲೆ ಅಥವಾ ನಮ್ಮ ಸಂಘದ ಮೇಲೆ, ನಮ್ಮ ಆಡುಗಳ ವಿಶ್ವಾಸ ಮೇಲೆ ವಹಿಸಿರುವಂಥ ಅಪವಾದ ಸತ್ಯಕ್ಕೆ ಭಾಳ ದೂರ ಇದೆ. ಬರೀ ಸುಳ್ಳು ಸುಳ್ಳು ಸುಳ್ಳು, ಆಯಮ್ಮಂದೇ ಸುಳ್ಳು ಸರ್. ದಾವಣಗೆರೆ ಅಂತಿದ್ರೆ ಆಯಮ್ಮ ಹಂಗೆ ಮಾಡಿದ್ದೇನು ಕೆಲಸ ಗೊತ್ತಾ? ನಾನು ನಾವೆಲ್ಲ ಕಟ್ಟು ನಮ್ಮ ಪ್ರೋಗ್ರಾಮ್ ಮಾಡಿದ್ಮೇಲೆ ಆಯಮ್ಮ ನಮ್ಮನ್ನು ನಾವು ಯಾರನ್ನು ಉಪಯೋಗಿಸೋದು ಅವ್ರು ಇಟ್ಕೊಂಡು ಆಯಮ್ಮ ಒಂದು ಫಂಕ್ಷನ್ ಮಾಡಿದ್ರು. ನಾನೇನು ಹೇಳಿದೆ ಅಂದರೆ ನಾವು ಫಂಕ್ಷನ್ ಮಾಡಿದ್ದೀವಿ, ನನ್ನ ಬೈಕ್ ಮಾಡ್ಕೊಳ್ಳಮ್ಮ ಅಂತ ತಿರ್ಗಿ ಇಲ್ಲಿ ಬೆಂಗಳೂರಿನ ಮಾಡಿದ್ರು. ಅದು ಅವ್ರ ಪಾಡಿಗೆ ಯಾರಾದ್ರು ಮಾಡ್ತಾರೆ, ಸ್ವಂತ ಸ್ವಂತಕ್ಕೂ ನನಗೂ ಸಂಬಂಧ ಇಲ್ಲ. ಸಂಘದ ಪರವಾಗಿ ಯಾರಾದರೂ ಮಾತಾಡಿದ್ರೆ ಸಂಘದ ಜನಗಳ ಬಗ್ಗೆ ಮಾತಾಡಿದ್ರೆ ನಾನು ಮಾತಾಡ್ತೀನಿ ಅಷ್ಟೇ ಸರ್. ಇಷ್ಟೇ ಹೇಳಿದ್ರೆ ಇದೇನಿಲ್ಲ, ಸಂಘದಿಂದ ಕಿತ್ತಾಕಿರೋದಕ್ಕೆ ಆ ಹೊಟ್ಟೆಯವರಿಗೆ ಇಷ್ಟೆಲ್ಲ ಮಾತಾಡಿದ್ದಾರೆ ರಾಷ್ಟ್ರ ಆಯಮ್ಮ. ನೋಡಿ ಇದು ರಾಜ್ಯೋತ್ಸವ ನಾಳೆ, ಇದು ಇಲ್ಲಿ ನೋಡಿ 17 ಜನ ಇದ್ದಾರೆ. ಈ 17 ಜನಕ್ಕೆ ನಾವು ನಾಳೆ ಸನ್ಮಾನ ಪೋಷಕ ಅಂತ ಕೊಟ್ಟು ಪ್ರಸನ್ನ ಮಾಡ್ತೀವಿ. ನಮಸ್ಕಾರ. ಇದಿಷ್ಟು ಏನು ತನ್ನ ಮೇಲೆ ಬಂದಿರುವ ಆರೋಪದ ಬಗ್ಗೆ ಡಿಂಗ್ರಿ ನಾಗರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆಗೆ ನಾನು ಶ್ರೀಧರ್ ಶಿವಮೊಗ್ಗ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.